ಇದ್ರೆ ಇದು ವಾಲ್ ಪೇಪರ್ ಅಲ್ಲ, ಆರ್ಟಿಸ್ಟ್ ಇಂದಾನೇ ಅದನ್ನ ಡ್ರಾ ಮಾಡಿಸಿರೋದು. ಈ ಸ್ಕೆಚ್ ಗೆನೆ ಅವರು 25,000 ಖರ್ಚು ಮಾಡಿದ್ದಾರೆ. ಮನೆ ಮುಂದೆನೆ ಒಂದು ಇನೋವಾ ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಳೋಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. 7 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಸಿಟಿ ಸಿಗುತ್ತೆ. ನೀವು ಮನೆ ಮುಂದೆ ನೋಡಬಹುದು 40 ಫೀಟ್ ರೋಡ್ ಗಿಂತ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿರುವಂತಹ ರೋಡ್ ಇದೆ. ಸ್ಕೂಲ್ ಮತ್ತೆ ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆ. ಫಿನಿಶಿಂಗ್ ನಿಮ್ಗೆ ಆರ್ಕಾಲಿಕ್ ಶೀಟ್ಸ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ, ಹಾಗೂ ಈ ಲೈಟ್ಸ್ ಹಾಕ್ಸಿರೋದ್ರಿಂದ ಕಿಚನ್ ಗೆ ಒಂದು ಒಳ್ಳೆ ಲುಕ್ ಕೊಡ್ತಿದೆ ಎಲಿಗೆಂಟ್ ಆಗಿ. ಹಾಯ್ ಎಲ್ರು, ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್, ನಾವಿವತ್ತಿದ್ದೀವಿ ಜೆಪಿ ನಗರದ ರೈಲ್ವೆ ಲೇಔಟ್ ಅಲ್ಲಿ. ನೀವೇ ನೋಡ್ತಿದ್ರ ಈ ಮನೆ ಕನ್ಸೆಪ್ಟ್ ಆಗಿರೋದು 30-50 ಡೈಮೆನ್ಷನ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. 3 BHK ಇರುವಂತಹ ಸಿಂಗಲ್ ಫ್ಲೋರ್ ಮನೆ ಇದಾಗಿರುತ್ತೆ. ಹಾಗೇನೆ ನೀವು ಮನೆ ಮುಂದೆ ನೋಡಬಹುದು 40 ಫೀಟ್ ರೋಡ್ ಗಿಂತ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿರುವಂತಹ ರೋಡ್ ಇದೆ. ಹಾಗೇನೆ ನೀವು ಮನೆ ಮುಂದೆನೆ ಒಂದು ಇನೋವಾ ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಳೋಷ್ಟು ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಇದು ಸಿಟಿಗೆ ನಿಯರ್ ಬೈ ಇದೆ. 7 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಸಿಟಿ ಸಿಗುತ್ತೆ. ಹಾಗೇನೆ 1 ಕಿಲೋಮೀಟರ್ ಅಲ್ಲಿ ನಿಮ್ಗೆ ರಿಂಗ್ ರೋಡ್ ಸಹ ಸಿಗುತ್ತೆ. ಸ್ಕೂಲ್ ಮತ್ತೆ ಕಾಲೇಜಸ್ ಎಲ್ಲ ನಿಯರ್ ಬೈ ಇದೆ. ಹಾಗೆ ನಿಮ್ಗೆ ಹಾಸ್ಪಿಟಲ್ ಸಹ ಇಲ್ಲೇನೆ, ಕಾಮಾಕ್ಷಿ ಹಾಸ್ಪಿಟಲ್ ಸಿಗುತ್ತೆ. ಇನ್ 200 ಮೀಟರ್ಸ್ ಹೋದ್ರೆ ನಿಮ್ಗೆ ಸ್ಟೇಷನರಿ ಐಟಮ್ಸ್ ಏನ್ ಬೇಕು, ದಿನನಿತ್ಯದ ವಸ್ತು ಅದೆಲ್ಲ ನಿಮ್ಗೆ 200 ಮೀಟರ್ಸ್ ಅಲ್ಲೇ ಸಿಗುತ್ತೆ. ಹಾಗೆ 400 ಮೀಟರ್ಸ್ ಹೋದ್ರೆ ನೀವು ಬಸ್ ಸ್ಟ್ಯಾಂಡ್ ಸಹ ಇದೆ. ಸೊ ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ಸಹ ನಿಮ್ಗೆ ಹತ್ರದಲ್ಲೇ ಸಿಗುತ್ತೆ. ಸೊ ಮನೆ ಹೇಗಿದೆ ನೋಡೋಣ ಬನ್ನಿ. ಮನೆ ಎಲಿವೇಶನ್ ಗೆ ಸೂಟ್ ಆಗ್ಲಿ ಅಂತ MS Steel ಇಂದ ಮಾಡಿರುವಂತಹ ಗೇಟ್ ಇದೆ. ಹಾಗೇನೆ ಫಿನಿಶಿಂಗ್ ನಿಮ್ಗೆ ಆರ್ಕಾಲಿಕ್ ಶೀಟ್ಸ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ಗೇಟ್ ಇಂದ ಒಳಗಡೆ ಬಂದ್ರೆ ನೀವು ಇಲ್ಲೂ ಒಂದು ಕಾರ್ ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಹಾಗೆ 2 ವೀಲರ್ಸ್ ನ ಕೂಡ ನೀವು ಪಾರ್ಕ್ ಮಾಡಬಹುದು. ವೆಹಿಕಲ್ಸ್ ನ ಚಾರ್ಜ್ ಮಾಡಕ್ಕೆ ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಹಾಗೆ ಸೇಫ್ಟಿ ಪರ್ಪಸ್ ಗೆ ಅಂತ ಎಕ್ಸ್ಟ್ರಾ ಒಂದು ಡೋರ್ ಸಹ ಕೊಟ್ಟಿದ್ದಾರೆ. ನಿಮ್ಗೆ ಸುತ್ತ ಸೇಫ್ಟಿ ಸಹ ಹಾಕಿದ್ದಾರೆ ಮನೆಯ ಸುತ್ತ. ಸೊ ಮನೆ ಒಳಗಡೆ ಹೇಗಿದೆ ನೋಡೋಣ ಬನ್ನಿ. ಇದು ಈ ಮನೆಯ ಮೇನ್ ಡೋರ್. ಮೇನ್ ಡೋರ್ ಬಂದು ನಿಮ್ಗೆ ಫಸ್ಟ್ ಕಲರ್ ಕಂಪ್ಲೀಟ್ ಮಾಡಿದ್ದಾರೆ ವಿತ್ ಆಂಟಿಕ್ ಡಿಸೈನ್ಸ್. ನೀವು ನೋಡಬಹುದು ಹೋಲ್ಡಿಂಗ್ಸ್ ಆಗಿರ್ಲಿ ಹಾಗೆ ಡಿಸೈನ್ಸ್ ಆಗಿರ್ಲಿ ಆಂಟಿಕ್ ಡಿಸೈನ್ ಇಂದ ಫಿನಿಶ್ ಮಾಡಿದ್ದಾರೆ. ಇದು ಈ ಮನೆಯ ಲಿವಿಂಗ್ ಹಾಲ್. ಹಾಗೆ ನೀವು ಇಲ್ಲೇನ್ ನೋಡ್ತಿದ್ರ ಇದು ವಾಲ್ ಪೇಪರ್ ಅಲ್ಲ, ಆರ್ಟಿಸ್ಟ್ ಇಂದಾನೇ ಅದನ್ನ ಡ್ರಾ ಮಾಡಿಸಿರೋದು. ಈ ಸ್ಕೆಚ್ ಗೆನೆ ಅವರು 25,000 ಖರ್ಚು ಮಾಡಿದ್ದಾರೆ. ಇದು ಮನೆಯ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಅದಕ್ಕೆ ಸೂಟ್ ಆಗುವಂತಹ ಲೈಟ್ ಸಹ ಅವರು ಹಾಕ್ಸಿದ್ದಾರೆ, ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ. ಹಾಗೇನೆ ಈ ಕಡೆ ಬಂದ್ರೆ ನಿಮ್ಗೆ ದೊಡ್ಡದಾಗಿರುವಂತಹ ವಿಂಡೋಸ್ ನ ಕೊಟ್ಟಿದ್ದಾರೆ ಒಳ್ಳೆ ಗಾಳಿ ಬೆಳಕು ಬರ್ಲಿ ಅಂತ. ಇದನ್ನು ಸಹ ನಿಮ್ಗೆ ಟೀ ಕೂಡಲೇನೆ ಕಂಪ್ಲೀಟ್ ಮಾಡಿದ್ದಾರೆ. UPS ಪಾಯಿಂಟ್ ಸಹ ಇದೆ. ಹಾಗೆ ನೀವು ಮೇಲೆ ನೋಡ್ಬೋದು ಫಾಲ್ಸ್ ಸೀಲಿಂಗ್ ಎಷ್ಟು ಎಲಿಗೆಂಟ್ ಆಗಿ ಮಾಡಿದ್ದಾರೆ ವಿತ್ ಲೈಟಿಂಗ್ಸ್ ಎಲ್ಲ. ಹಾಗೆ ಫ್ಯಾನ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಇದು ನಿಮ್ಮ ಟಿವಿ ಕ್ಯಾಬಿನೆಟ್. ಇಲ್ಲಿ ನೀವು ಥಿಂಗ್ಸ್ ನ ಬೇಕಾದ್ರೆ ಸ್ಟೋರ್ ಮಾಡಬಹುದು. ಇಲ್ಲಿ ಫ್ಯಾನ್ಸಿ ಐಟಮ್ಸ್ ನ ಸ್ಟೋರ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಡಿಸೈನ್ಗೆ ಮಾಡಿದ್ದಾರೆ. ಇದು ಈ ಮನೆಯ ದೇವರ ಮನೆ. ಟೀಕ್ ವಿತ್ ಗ್ಲಾಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಡೋರ್ನ. ಇಲ್ಲೂ ಅಷ್ಟೇ ಇಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ಅಷ್ಟು ಸ್ಪೇಸ್ ಇದೆ. ಮಂಟಪ ಎಲ್ಲ ಮಾಡಿರೋದೆಲ್ಲ ಫುಲ್ಲು ಟೀಕ್ ಅಲ್ಲೇ ಕಂಪ್ಲೀಟ್ ಮಾಡಿರೋದು, ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ದೇವ್ರ ಮನೆಯಿಂದ ಈ ಸೈಡ್ ಬಂದ್ರೆ ನಿಮ್ಗೆ ಡೈನಿಂಗ್ ಹಾಲ್ ಸಿಗುತ್ತೆ. ಹಾಗೇನೆ ಇಲ್ಲೊಂದು ಸಿಂಕ್ ನ ಸಹ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಮಾಡಕ್ಕೆ. ಮಿರರ್ ಸಹ ಅವರನ್ನೇ ಹಾಕ್ಸಿದ್ದಾರೆ. ಇದೆಲ್ಲ ನೀವು ನೋಡಬಹುದು ಫ್ಯಾನ್ಸಿ ಐಟಮ್ಸ್ ಏನಾದ್ರು ಇಡ್ಲಿಕ್ಕೆ ಇಲ್ಲ ಇಲ್ಲೇನಾದ್ರೂ ಗ್ಲಾಸ್ ಆ ತರ ಏನಾದ್ರು ಇಡಕ್ಕೆ ಅಂತ ಅಂದ್ಬಿಟ್ಟು ಸ್ಪೇಸ್ ಸಹ ಬಿಟ್ಟಿದ್ದಾರೆ. ಇದು ನಿಮ್ಮ ಮಾಡ್ಯುಲರ್ ಕಿಚನ್. ಇದು ಸಹ ಲೈಟಿಂಗ್ಸ್ ನೀವು ನೋಡಬಹುದು, ಹಾಗೂ ಈ ಲೈಟ್ಸ್ ಹಾಕ್ಸಿರೋದ್ರಿಂದ ಕಿಚನ್ ಗೆ ಒಂದು ಒಳ್ಳೆ ಲುಕ್ ಕೊಡ್ತಿದೆ ಎಲಿಗೆಂಟ್ ಆಗಿ. ವಿತ್ ಚಿಮಿನಿ ಸಹ ಅವರೇ ಪ್ರೊವೈಡ್ ಮಾಡಿದ್ದಾರೆ, ಚಿಮಿನಿ ಸಹ ಹಾಕ್ಸಿದ್ದಾರೆ ನೀವೇ ನೋಡಬಹುದು. ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಏನ್ ಬೇಕಿದ್ರು ಸ್ಟೋರ್ ಮಾಡಬಹುದು, ಇಲ್ಲೂ ಸಹ ಇದೆ ನೀವು ನೋಡಿ. ಮೇಲೂ ಇದೆ ಆರಾಮಾಗಿ, ಏನ್ ಬೇಕಿದ್ರು ಪಾತ್ರೆಗಳು ಏನೇ ಇದ್ರು ನೀವು ಸ್ಟೋರ್ ಮಾಡಬಹುದು. ಈ ಮನೆಯ ಕಂಪ್ಲೀಟ್ ಸ್ವಿಚಸ್ ಬಂದು ನಿಮ್ಗೆ ಲೀಸಾ ಬ್ರ್ಯಾಂಡ್ ಆಗಿರುತ್ತೆ. ಹಾಗೆ ವೈರಿಂಗ್ ಬಂದು ನಿಮ್ಗೆ ವಿಗಾರ್ಡ್ ವೈರಿಂಗ್ ಆಗಿರುತ್ತೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಹಾಗೆ ಇಲ್ಲಿ ನೀವು ಡೋರ್ ನೋಡಬಹುದು. ಈ ಮನೆಯಲ್ಲಿ ಫುಲ್ ಏನೇನ್ ವುಡ್ ಐಟಮ್ಸ್ ಬಳಸಿದ್ದಾರೆ ಅದೆಲ್ಲ ಫುಲ್ ಟೀಕ್ ಅಲ್ಲೇನೆ ಕಂಪ್ಲೀಟ್ ಮಾಡಿರೋದು. ಈವನ್ ವಿಂಡೋಸ್ ಆಗಿರ್ಲಿ ಡೋರ್ಸ್ ಆಗಿರ್ಲಿ ಪ್ರತಿಯೊಂದು ರೂಮ್ಗೂ ಅಷ್ಟೇನೆ ಕಂಪ್ಲೀಟ್ ಟೀಕ್ ವುಡ್ ಅಲ್ಲೇನೆ ಫಿನಿಶ್ ಮಾಡಿದ್ದಾರೆ. ಹಾಗೇನೆ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಹಾಗೇನೆ ನಿಮ್ಗೆ ಗೀಸರ್ ಸಹ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ ಸಹ ಇದೆ. ಸ್ಪೇಸು ಅಷ್ಟೇ ನೀವೇ ನೋಡ್ಬೋದು, ತುಂಬಾ ದೊಡ್ಡದಾಗಿದೆ. ಎಷ್ಟು ಬೇಕಾದ್ರೂ ಸಹ ಬಟ್ಟೆನ ನಾವು ಸ್ಟೋರ್ ಮಾಡಬಹುದು. ಈ ಸೈಡ್ ಸಹ ಇದೆ, ಆ ಸೈಡ್ ಸಹ ಇದೆ, ಈವನ್ ಮೇಲೇನು ಸಹ ಇದೆ. ಈ ರೂಮ್ಗು ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ.
ಹಾಗೆ ಇಲ್ಲಿ ಗಾಳಿ ಬೆಳಕಿಗೋಸ್ಕರ ದೊಡ್ಡದಾಗಿರುವಂತಹ ವಿಂಡೋನೆ ಸಹ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ವಾಲ್ ಡಿಸೈನ್ ಸಹ ತುಂಬಾನೇ ಚೆನ್ನಾಗಿದೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಸ್ಪೇಸ್ ವಿತ್ ಲೈಟ್ಸ್ ನ ಬಿಟ್ಟಿದ್ದಾರೆ. ಏನಾದ್ರೂ ಥಿಂಗ್ಸ್ ಏನಾದ್ರು ದೇವ್ರ ಫೋಟೋ ಏನಾದ್ರೂ ನಾವ್ ಇಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಥಿಂಗ್ಸ್ ನ ಬೇಕಿದ್ರೆ ಸ್ಟೋರ್ ಮಾಡ್ಬೋದು, ಕಾಸ್ಮೆಟಿಕ್ಸ್ ಥಿಂಗ್ಸ್ ಏನಾದ್ರೂ ಇದ್ರೆ. ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನಾನು ಆಗ್ಲೇ ಹೇಳ್ದಾಗೆ ಡೋರ್ಸ್ ಎಲ್ಲ ಟೀ ಕಲೆನೆ ಬರುತ್ತೆ. ಇದು ನಿಮ್ಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಅಲ್ಲೇ ಇದೆ. ಇದಕ್ಕೂ ಸಹ ಗೀಜರ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ನೀವೇ ನೋಡಬಹುದು ವಾಶ್ರೂಮ್ಸ್ ಎಲ್ಲ ತುಂಬಾ ದೊಡ್ಡದಾಗೇನೆ ಇದೆ, ಸ್ಪೇಷಿಯಸ್ ಆಗಿದೆ, ಚಿಕ್ಕದಾಗೇನಿಲ್ಲ. ಪ್ರೀಮಿಯಂ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಸೇಮ್ ಆ ರೂಮ್ ಅಲ್ಲಿ ಏನ್ ನೋಡಿದ್ರಿ ಅಷ್ಟೇ ಸ್ಪೇಸ್ ಇದೆ. ಇಲ್ಲಿ ಈ ರೂಮ್ ಅಲ್ಲೂ ನಿಮ್ಗೆ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ವಿಂಡೋಸ್ ಇದೆ. ಸೇಮ್ ಅದೇ ರೂಮ್ ತರಾನೇ ಇಲ್ಲೂ ಸಹ ನಿಮ್ಗೆ ಡಿಫ್ರೆಂಟ್ ಪೇಂಟ್ ನ ಮಾಡಿದ್ದಾರೆ. ಅಲ್ಲಿ ಬೇರೆ ಇತ್ತು, ಬಟ್ ಇಲ್ಲಿ ಬೇರೆ, ತುಂಬಾ ಚೆನ್ನಾಗಿದೆ. ಇಲ್ಲೂ ಸಹ ಲೈಟಿಂಗ್ಸ್ ಹಾಕಿ ಸ್ಪೇಸಸ್ ನ ಬಿಟ್ಟಿದ್ದಾರೆ, ಏನಾದ್ರೂ ಫ್ಯಾನ್ಸಿ ಐಟಮ್ಸ್ ನ ಇಡಕ್ಕೆ ಅಂತ ಅನ್ಬಿಟ್ಟು. ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಇದೆ. ಹಾಗೆ ರೂಮಿಂದ ಹೊರಗಡೆ ಬರ್ತಿದ್ದ ಹಾಗೇನೆ ಸೈಡ್ ಅಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಸಹ ಸಿಂಕ್ ಇದೆ ಹ್ಯಾಂಡ್ ವಾಶ್ಗೆ ಅಂತ. ಇದು ಈ ಮನೆಯ ಕಾಮನ್ ವಾಶ್ರೂಮ್. ಎರಡು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್, ಯಾಕಂದ್ರೆ ಇನ್ನ ಒಂದು ರೂಮ್ ಇದೆ. ಇದು ಈ ಮನೆಯ ಮೂರನೇ ಬೆಡ್ರೂಮ್. ಈ ರೂಮ್ ಅಲ್ಲೂ ಸಹ ನೀವು ಒಂದು ಕಿಂಗ್ ಸೈಜ್ ಕಟ್ ನ ಆರಾಮಾಗಿ ಹಾಕುವಷ್ಟು ಸ್ಪೇಸ್ ಇದೆ. ಹಾಗೆ ಇಲ್ಲೂ ಸಹ ವಿಂಡೋ ದೊಡ್ಡದಾಗೇನೆ ಕೊಟ್ಟಿದ್ದಾರೆ. ಈ ರೂಮ್ಗೂ ಒಳ್ಳೆ ಗಾಳಿ ಬೆಳಕು ಬರ್ತಾ ಇದೆ. ಇಲ್ಲೂ ಫ್ಯಾನ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಮೇಲೂ ಸಹ ನೀವು ಏನ್ ಬೇಕಿದ್ರು ಸ್ಟೋರ್ ಮಾಡಬಹುದು, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಇದೆ, ಸ್ಟೋರ್ ಮಾಡ್ಲಿಕ್ಕೆ ಇಲ್ಲೂ ಸ್ಪೇಸ್ ಇದೆ. ಹಾಗೆ ಹೊರಗಡೆ ಬಂದ್ರೆ ನಿಮ್ಗೆ ಯುಟಿಲಿಟಿ ಸ್ಪೇಸ್ ಇದೆ, ನೀವು ನೋಡಬಹುದು. ಅಲ್ಲೇನೆ ಹೇಳ್ದಾಗೆ ಮನೆಯ ಸುತ್ತ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸಂಪು ಈಶಾನ್ಯ ಮೂಲದಲ್ಲಿ ಇರಬೇಕು. ಅದೇ ತರ ವಾಸ್ತು ಪ್ರಕಾರನೇ ಸಂಪ್ನ ಇಲ್ಲಿ ಕೊಟ್ಟಿದ್ದಾರೆ. 8000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸೌಂಡ್. ಕಾಮನ್ ಬಾತ್ರೂಮ್. ಈ ಮನೆಯ ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಬಂದ್ರೆ ಈ ಮನೆಯ 14 ಪಿಲ್ಲರ್ಸ್ ನ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬೇಕು ಅಂದ್ರೆ ನೀವು ಇನ್ನ 2 ಫ್ಲೋರ್ ಆರಾಮಾಗಿ ನೀವು ಕನ್ಸ್ಟ್ರಕ್ಟ್ ಮಾಡಬಹುದು. ಹಾಗೆ ಈ ಮನೆಗೆ ಬಳಸಿರುವಂತ ಸಿಮೆಂಟ್ ಬಂದು ನಿಮ್ಗೆ ಜುವಾರಿ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಆಗಿರುತ್ತೆ. ಪೇಂಟ್ ಬಂದು ನಿಮ್ಗೆ ಕಂಪ್ಲೀಟ್ ಏಷ್ಯನ್ ಪೇಂಟ್ ಆಗಿರುತ್ತೆ. ಇನ್ನು ಪೈಪ್ಸ್ ಎಲ್ಲ ನಿಮ್ಗೆ ಆಶೀರ್ವಾದ್ ಪೈಪ್ಸ್ ಆಗಿರುತ್ತೆ. ರೆಡ್ ಬ್ರಿಕ್ಸ್ ಇಂದ ಕಟ್ಟಿರುವಂತಹ ಮನೆ ಇದಾಗಿರುತ್ತೆ. ಸೊ ನೋಡಿದ್ರಲ್ವಾ, ಈ ಮನೆ ನಿಂದಾಗಿಸ್ಕೋಬೇಕು ಅಂತಿದೆ, ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕೆಳಗಡೆ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನ ಸಹ ಹಾಕಿರ್ತೀವಿ. ಇದೇ ತರ ಮನೆಗಳನ್ನ ಅಲ್ಲೂ ಅಪ್ಲೋಡ್ ಮಾಡಿರ್ತೀವಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಅಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.